ಸಕುಟುಂಬ ಸಮೇತ ಇದು ಪರಂವಾ ಸ್ಟುಡಿಯೋಸ್ನಿಂದ ಪ್ರೊಡ್ಯೂಸ್ ಆಗಿರುವಂಥ ಹೊಸ ಸಿನಿಮಾ. ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿತ್ತು, ಆದರೆ ಅಷ್ಟೊಂದು ಶೋಸ್ ಇರಲಿಲ್ಲ, ಸೊ ನೋಡೋದಕ್ಕೆ ಆಗಿರಲಿಲ್ಲ. ಫೈನಲಿ ಈ ವಾರ ಇದು OTTನಲ್ಲಿ ಬಂದಿದೆ. ಸಕುಟುಂಬ ಸಮೇತವಾಗಿ ಅಲ್ಲದೆ ಇದ್ದರೂ ಸಿನಿಮಾನಂತೂ ನಾನು ನೋಡಿದೆ. ಸೊ ಸಿನಿಮಾ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ, ಬನ್ನಿ. ಸುರೇಶ್ ಅಂಡ್ ಶ್ರದ್ಧಾ ಇಲ್ಲಿನ ಮುಖ್ಯ ಪಾತ್ರಗಳು. ಇವರಿಬ್ಬರು ಆಲ್ರೆಡಿ ಮೀಟ್ ಆಗಿ ಮದುವೆ ಆಗೋದಕ್ಕೂ ರೆಡಿ ಆಗಿದ್ದಾರೆ. ಆದರೆ ಇಷ್ಟು ಸ್ಮೂತಾಗಿ ಸಿಂಪಲ್ಲಾಗಿ ಮದುವೆಗಳು ಆಗಲ್ಲ ಅಲ್ವಾ? ಸೊ ಇವರ ಈ ಜರ್ನಿಯಲ್ಲಿ ಬರೋ ಅಡೆತಡೆಗಳೇನು, ಈ ಮದುವೆ ಆಗತ್ತಾ ಇಲ್ವಾ, ಹಾಗೆ ಈ ಕಥೆ ಆ್ಯಕ್ಚುಲಾಗಿ ಯಾರ ಮೇಲೆ ಫೋಕಸ್ ಆಗಿದೆ, ಏನನ್ನು ಹೇಳ್ತಾ ಇದೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇಲ್ಲಿದ್ದಂಥ ಕ್ಯಾರೆಕ್ಟರ್ಸ್. ಮಿಡಲ್ ಕ್ಲಾಸ್ನಿಂದ ಬಂದು ಓದಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿರುವಂಥ ಹುಡುಗ, ತನ್ನದೇ ಆದ ಒಂದು ಕ್ಯಾಟ್ರಿಂಗ್ ಸರ್ವಿಸ್ ನಡೆಸ್ತಾ ಇರುವಂಥ ಅವರ ಅಮ್ಮ, ಈಗಿನ್ನೂ ರಿಟೈರ್ ಆಗಿರೋ ಅಪ್ಪ, ಈ ಕಡೆ ಹೈ ಪ್ರೊಫೈಲ್ ಫ್ಯಾಮಿಲಿ ಹೈ ಪ್ರೊಫೈಲ್ ಜಾಬಲ್ಲಿರುವಂಥ ಹುಡುಗಿ, ಒಂದು ಪುಸ್ತಕ ಬರೀಬೇಕು ಅಂತ ಮನೇಲೇ ಕೂತಿರೋ ಅವರ ಅಪ್ಪ, ಮನೆಯನ್ನು ನೋಡ್ಕೊಳ್ತಾ ಇರೋ ಕ್ಲಾಸಿ ಆಗಿರೋ ವರ್ಕಿಂಗ್ ವುಮೆನ್ ಅವರ ಅಮ್ಮ. ಸೊ ಇಲ್ಲಿ ಇವರು ಬರೀ ಪಾತ್ರಗಳಾಗಿ ಉಳಿದಿಲ್ಲ, ದೇ ರೆಪ್ರೆಸೆಂಟ್ ಸಮಥಿಂಗ್. ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಇರೋ ಹಲವು ಜನಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ ಆ್ಯಂಡ್ ಅವರ ಮನಸ್ಥಿತಿಯನ್ನು ಅವರ ಕಥೆಗಳನ್ನು ಹೇಳ್ತಾರೆ. ಸೊ ಅರೌಂಡ್ ಇಷ್ಟೇ ಪಾತ್ರಗಳಿಂದ ಅವುಗಳನ್ನು ಡಿಸೈನ್ ಮಾಡಿರೋ ರೀತಿಯಿಂದ ಆಲ್ಮೋಸ್ಟ್ ತುಂಬ ವರ್ಗದ ಜನರನ್ನು ಸಿನಿಮಾದಲ್ಲಿ ಇನ್ವಾಲ್ವ್ ಮಾಡಿರೋದು ಇದರ ಬಿಗ್ಗೆಸ್ಟ್ ಪಾಸಿಟಿವ್. ಮೆಟಫರ್ಸ್ ಆ್ಯಂಡ್ ಮೂಮೆಂಟ್ಸ್. ಇಡೀ ಮನೆಯಲ್ಲಿ ಸಿಗ್ನಲ್ ಸಿಗ್ತಾ ಇರೋದಿಲ್ಲ, ಒಂದತ್ರ ಮಾತ್ರ ಸಿಗ್ತಾ ಇರುತ್ತೆ ಆ್ಯಂಡ್ ಆಲ್ಸೋ ಇನ್ನೊಂದು ಅಮ್ಮನಿಗಷ್ಟೇ ಗೊತ್ತಿರುತ್ತೆ ಅಪ್ಪನಿಗಲ್ಲ. ಸೊ ಇದು ಆ್ಯಂಡ್ ಕಬೋರ್ಡ್ನ ಹ್ಯಾಂಡಲ್, ಈವನ್ ಜಿಲೇಬಿ ಕೂಡ, ಇವೆಲ್ಲ ತಮ್ಮಲ್ಲೇ ಒಂದು ಲೇಯರ್ನ ಆ್ಯಡ್ ಮಾಡ್ತವೆ ತುಂಬ ಮಿನಿಮಲಿಸ್ಟಿಕ್ ಆಗಿ. ಅವುಗಳಿಂದ ಒಂದಷ್ಟು ಮೆಸೇಜ್ನ ಪ್ರೇಕ್ಷಕರಿಗೆ ಇಲ್ಲಿನ ರೈಟರ್ಸ್ ಅವರು ಹೇಳಿಸಿದ್ದಾರೆ. ಜೊತೆಗೆ ಕಲರ್ನಿಂದ ಸಿಟ್ಟಾಗೋ ಹುಡುಗಿ, ವರದಕ್ಷಿಣೆ ತಗೊಳ್ತಾ ಇಲ್ಲ ಅನ್ನೋದನ್ನೇ ಪ್ರೌಡಾಗಿ ಹೇಳ್ಕೊಳ್ಳೋ ಹುಡುಗ, ಕೆಲಸದಲ್ಲಿ ಬ್ಯುಸಿಯಾಗಿ ತಾನು ಯಾವ ಥರದ ಸೀರೆ ಉಟ್ಕೊಂಡಿದ್ದೀನಿ ಅನ್ನೋದು ಮ್ಯಾಟರ್ ಆಗದೇ ಇರೋ ಅವರಮ್ಮ. ಈ ರೀತಿ ದೇರ್ ಆರ್ ಲಾಟ್ ಆಫ್ ಮೂಮೆಂಟ್ಸ್. ಅಫ್ಕೋರ್ಸ್ ಇಲ್ಲಿ ಏನು ವಿಷಯ ಹೇಳೋಕ್ಕೆ ಹೊರಟಿದ್ದಾರೆ, ಇಲ್ಲಿ ಯಾರು ಇಂಪಾರ್ಟೆಂಟ್ ಅನ್ನೋದೆಲ್ಲ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಆದರೆ ಆ ಸಣ್ಣ ಕಥೆಯಲ್ಲಿ ಈ ರೀತಿ ಒಂದಷ್ಟು ಮೂಮೆಂಟ್ಗಳನ್ನು ಇನ್ಕ್ಲೂಡ್ ಮಾಡಿರೋದು ನನಗೆ ತುಂಬ ಇಷ್ಟ ಆಯಿತು. ಇನ್ನು ಮ್ಯೂಸಿಕ್, ಮಿಥುನ್ ಮುಕುಂದನ್ ಅವರು ಸಿನಿಮಾದ ವೈಬ್ಗೆ ಯಾವ ಥರನಾದ ಮ್ಯೂಸಿಕ್ ಬೇಕು ಅದನ್ನೇ ಮಾಡಿದ್ದಾರೆ. ಸಂಗಾತಿ ಹಾಡನ್ನು ನಾನು ಈಗಲೂ ಕೇಳ್ತೀನಿ, ಹಾಗೇ ಅದನ್ನು ಥ್ಯಾಂಕ್ ಯು ಸ್ಲೈಡ್ನಲ್ಲೂ ಹಲವು ಸಾರಿ ಯೂಸ್ ಮಾಡಿದ್ದೀನಿ. ಇನ್ನು ನೆಗೆಟಿವ್ಸ್ ಅಂದರೆ ಅದು ಇಲ್ಲಿದ್ದಂಥ ಪಾಸಸ್. ಒಂದು ಫೀಲ್ ಗುಡ್ ಮೂವಿಗೆ ಈ ಪಾಸ್ಗಳು ಅಂದರೆ ಸೀನ್ಗಳ ಮಧ್ಯೆ ಡೈಲಾಗ್ಗಳ ಮಧ್ಯೆ ಒಂದಷ್ಟು ಎಕ್ಸ್ಟ್ರಾ ಟೈಮ್ನ ಇಡೋದು ತುಂಬ ಮುಖ್ಯ. ಯಾಕಂದರೆ ಅಲ್ಲಿದ್ದಂಥ ಆಕ್ವರ್ಡ್ನೆಸ್ನೇ ಆಗಲಿ ಅಥವಾ ಫನ್ ಆಗಲಿ ಆರ್ ಇವನ್ ವಿಚಾರಗಳೇ ಆಗಲಿ, ಇವುಗಳನ್ನೆಲ್ಲ ತಗೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರೇಕ್ಷಕರಿಗೆ ಒಂದಷ್ಟು ಟೈಮ್ ಕೊಟ್ಟ ಹಾಗೆ, ಅದರಿಂದ ಆ ಭಾವನೆ ಇನ್ನೂ ನಮ್ಮಲ್ಲಿ ಹಾಗೆ ಉಳಿಯುತ್ತೆ. ಇಲ್ಲಿ ಅವಿದ್ವು, ಅವು ಹಲವು ಕಡೆ ವರ್ಕ್ ಆಗಿದ್ದಾವೆ, ಆದರೆ ಕೆಲವು ಕಡೆ ಆ ಪಾಸ್ಗಳನ್ನು ಜಸ್ಟಿಫೈ ಮಾಡುವಷ್ಟು ಸ್ಟ್ರಾಂಗ್ ಆಗಿ ಹೊಸದಾಗಿ ಸೀನ್ಗಳು ಇರಲಿಲ್ಲ ಅಂತ ನನಗನ್ನಿಸ್ತು. ಹಾಗೆಯೇ ಸಿನಿಮಾ ಮುಂದೆ ಹೋದ ಹಾಗೆ ಇಲ್ಲಿ ನಿಜವಾಗ್ಲೂ ಇಂಪಾರ್ಟೆಂಟ್ ಯಾರು ಅಂತ ಗೊತ್ತಾಗುತ್ತೆ. ಆದರೂ ಕೂಡ ಮೇನ್ ಲೀಡ್ ಕ್ಯಾರೆಕ್ಟರ್ಗಳ ಮಧ್ಯ ಇನ್ನೊಂದಷ್ಟು ಇಂಟೆಲೆಕ್ಚುವಲ್ ಕನ್ವರ್ಸೇಷನ್ಸ್ ಬೇಕಿತ್ತು ಅಂತ ಅನ್ನಿಸ್ತು. ಈವನ್ ಶ್ರದ್ಧಾ ಅನ್ನೋ ಪಾತ್ರನ ಇನ್ನೂ ಚೆನ್ನಾಗಿ ಡಿಫೈನ್ ಮಾಡ್ಬೋದಿತ್ತು, ಅದಕ್ಕೆ ಜಾಗ ಕೂಡ ಇಲ್ಲಿತ್ತು. ಸೊ ಸಿಂಪಲಾಗಿ ಹೇಳೋದಾದರೆ ಇದು ಒಂದೊಳ್ಳೆ ಪ್ರಯತ್ನ, ಖಂಡಿತ ತುಂಬ ಸಟಲ್ ಆಗಿ ಒಂದಷ್ಟು ಸಣ್ಣ ಅಂಶಗಳಿಂದ ತುಂಬ ಒಳ್ಳೆ ವಿಷಯಗಳನ್ನು ಸಂಬಂಧಗಳಿಗೆ ಬೇಕಾಗಿರೋ ಪರ್ಸ್ಪೆಕ್ಟಿವ್ನ ಹೇಳಿದ್ದಾರೆ. ಸೊ ಆ ರೀತಿ ಹಲವು ಮೈನ್ಯೂಟ್ ಡೀಟೇಲ್ಸ್ನ ಗುರುತಿಸಿ ಅವುಗಳನ್ನು ಅರ್ಥ ಮಾಡಿಕೊಂಡು ಒಂದು ಸಿನಿಮಾದಲ್ಲಿ ಇಳಿಯೋರು ನೀವಾಗಿದ್ದರೆ ನೀವು ಇದನ್ನು ನೋಡ್ಬೋದು. ವೂಟ್ ಸೆಲೆಕ್ಟ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇನ್ನುಳಿದವ್ರಿಗೆ ನಾನು ರೆಕಮೆಂಡ್ ಮಾಡೋದಿಲ್ಲ, ಆದರೆ ಸಿನಿಮಾ 1 ಗಂಟೆ 45 ನಿಮಿಷ ಮಾತ್ರ ಇರೋದ್ರಿಂದ ಈ ಮೇಲೆ ಹೇಳಿರುವಂಥ ವಿಷಯಗಳು ನಿಮ್ಮನ್ನು ಎಕ್ಸೈಟ್ ಮಾಡಿದರೆ ನೀವು ಹೋಗಿ ನೋಡಬಹುದು ಅಂತ ಹೇಳ್ತೀನಿ. ಆ್ಯಸ್ ಯೂಶ್ವಲ್, ಈ ಚಾನಲ್ಗೆ ತುಂಬ ಹತ್ತಿರ ಆಗಿರುವಂಥ ಒಂದು ಸಿನಿಮಾದ ಜೊತೆ ಮತ್ತೆ ಇವತ್ತು ಸಿಗೋಣ.